आद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढाय तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वंदे विजयदं हरिं करोतु मम कल्याणं हरिर्हयमुकाभिदः गुरुश्च मध्वनामा मे वरदोस्तु निरन्तरं वाणी ते करवण्यम्ब चरणोर्धि सर्वदा मद्वाक्यसरणीर्भूयात् श्रीमदाचार्यभावगा समाश्रयेद् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे देवमत्री विशालाक्षः सदा लोकहिते रतः अनेक शिष्य संपूर्णः पीडां हरतत्मे गुरुः अत्यंत पवित्रवागिरुवंतः ನವಗ್ರಹಗಳ ಚಿಂತನೆಯನ್ನು ಯಥಾಮತಿಯಾಗಿ ಪ್ರತಿ ವಾರ ನಡೆಸ್ತಾ ಇದ್ದೀವಿ. ನವಗ್ರಹಗಳಲ್ಲೇ ಅತ್ಯಂತ ಶ್ರೇಷ್ಠವಾಗಿರುವಂತಹ ಕಕ್ಷೆಯಲ್ಲಿ ದೇವತಾ ಕಕ್ಷೆಯನ್ನು ನಾವು ನೋಡಿದ್ದ ಆದರೆ ಗ್ರಹಮಾಲಿಕೆಯಲ್ಲಿ ಐದನೆಯನಾಗಿರುವಂತಹ ಯೋಗ್ಯತೆಯಲ್ಲಿ ಎಲ್ಲರಿಗಿಂತ ಹಿರಿಯನಾಗಿರುವಂತಹ ಹತ್ತನೇ ಕಕ್ಷೆಯಲ್ಲಿ ಬರುವಂತಹ ದೇವಗುರು ಅಂತ ಅನಿಸ್ಕೊಂಡಿರುವಂತಹ ಬೃಹಸ್ಪತಿ ಅವನ ಬಗ್ಗೆ ಇವತ್ತು ತಿಳಿಯೋದಕ್ಕೆ ಪ್ರಯತ್ನವನ್ನು ಮಾಡೋಣ. ದೇವಗುರು ದೇವಗುರು ಅಂತ ಕರೀತಾರೆ ಇವನನ್ನ, ಬೃಹಸ್ಪತಿ ಅಂತಲೂ ಕರೀತಾರೆ. ಬೃಹತ್ತಾದ ವಾಂಗ್ಮಯದ ಪತಿ ಇವನು, ಹಾಗಾಗಿ ಇವನನ್ನ ಬೃಹಸ್ಪತಿ ಅಂತ ಕರೀತಾರೆ. ಆದ್ದರಿಂದಲೇ ವಾಚಸ್ಪತಿ ಅಂತಲೂ ಕರೀತಾರೆ. ಅಷ್ಟೇ ಅಲ್ಲ, ಗೀರ್ಪತಿ ಅಂತನೂ ಇದೆ. ಋಗ್ವೇದಕ್ಕೆ ಅಭಿಮಾನಿಯಾಗಿರುವಂತಹ ಋಗ್ವೇದಾಧಿಪತಿರ್ಜೀವಃ, ಜೀವ ಜೀವ ಅಂತ ಕರೀತಾರೆ. ಜೀವ ಅಂತನೂ ಕರೀತಾರೆ. ಧಿಷಣ ಅಂತನೂ ಹೆಸರಿದೆ. ನೋಡಿ, ಗುರುವಿಗೆ ಇರುವಂತಹ ಹಲವಾರು ಹೆಸರುಗಳು. ಮೊದಲನೇದಾಗಿ ಗುರು ಅಂತ ಕರೀತಾರೆ, ಎರಡನೇದಾಗಿ ಬೃಹಸ್ಪತಿ, ಮೂರನೇದಾಗಿ ವಾಚಸ್ಪತಿ, ನಾಲ್ಕನೇದಾಗಿ ಗೀರ್ಪತಿ, ಐದನೇದಾಗಿ ಅಂಗೀರಸ ಮುನಿಯ ಮಗನಾದ್ದರಿಂದ ಅಂಗೀರಸ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಚಿತ್ರ ಶಿಖಂಡಿಜ ಅಂತ ಕರೀತಾರೆ. ಯಾಕೆ? ಸಪ್ತ ಋಷಿಗಳನ್ನ ಚಿತ್ರ ಶಿಖಂಡಿ ಅಂತ ಕರೀತಾರೆ. ಅವರ ಆದ್ದರಿಂದ, ಅವರ ವಂಶದಲ್ಲಿ ಬಂದಿರುವಂತಹನಾದ್ದರಿಂದ ಇವನಿಗೆ ಚಿತ್ರ ಶಿಖಂಡಿಜ ಅಂತ ಕರೀತಾರೆ. ಇಷ್ಟೇ ಅಲ್ಲ, ಧಿಷಣ ಜೀವ ಅಂತ ಕರೀತಾರೆ, ಮೇಧಾವಿ ಅಂತ ಕರೀತಾರೆ. ಸಂಜೀವಿನಿ ವಿದ್ಯೆಯನ್ನ ಬಲ್ಲವನಾದ್ದರಿಂದ ಜೀವ ಜೀವ ಅಂತ ಕರೀತಾರೆ. ಗುರು ಅನ್ನೋ ಶಬ್ದಕ್ಕೆ ಭಾರ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ, ಭಾರ. ಹಾಗಾಗಿ ಅತ್ಯಂತ ಶ್ರೇಷ್ಠನಾದಂಥವನು ಗುರು. ಗುರುವಿನ ಅನುಗ್ರಹ ಎಲ್ಲ ಕಾರ್ಯಗಳಿಗೆ ಬೇಕು. ಶುಭಗ್ರಹಗಳಲ್ಲೇ ಪ್ರಥಮ ಸ್ಥಾನದಲ್ಲಿರುವಂಥವನು ಗುರು. ಅದರಲ್ಲೂ ಗ್ರಹಮಾಲಿಕೆಯಲ್ಲಿ, ಜಾತಕದಲ್ಲಿ ಕೇಂದ್ರ ಸ್ಥಾನದಲ್ಲಿ ಗುರು ಬರಬೇಕು ಅಂದರೆ ಬಹಳಷ್ಟು ಗುರು ಸೇವೆಯನ್ನು ಮಾಡಿರಬೇಕು. ಒಂದು, ನಾಲ್ಕು, ಏಳು, ಹತ್ತು ಇವು ಕೇಂದ್ರ ಸ್ಥಾನಗಳು ಅಂತ ಕರೀತಾರೆ ಜ್ಯೋತಿಷ್ಯ ವಿಭಾಗದಲ್ಲಿ. ಆ ಗುರು ಅಲ್ಲಿ ಬರಬೇಕಾದ್ರೆ ಭಾರೀ ಪುಣ್ಯವನ್ನು, ಭಾರೀ ಗುರು ಸೇವೆಯನ್ನು ಮಾಡಿರಬೇಕು. ಸಾಮಾನ್ಯವಾಗಿ ಜ್ಯೋತಿಷ್ಯವನ್ನು ನೋಡುವಂತಹ ವ್ಯಕ್ತಿ, ಒಳ್ಳೆಯ ಪರಿಣಿತನಾಗಿರುವಂತಹ ಜ್ಯೋತಿಷ್ಯಗಾರ, ಅವನು ಮಾಡುವಂತಹ ಮೊದಲನೇ ಕೆಲಸ, ಯಾವುದೇ ಜಾತಕ ಅವನ ಹತ್ರ ಬಂದರೆ ಗುರು ಎಲ್ಲಿದ್ದಾನೆ ಅಂತ ನೋಡ್ತಾರೆ. ಉತ್ತಮವಾಗಿರುವಂತಹ ಜ್ಯೋತಿಷಿ ಆ ಜ್ಞಾನವನ್ನು ಪಡೆದಂಥವನು, ನಕ್ಷತ್ರಗಳ ಜ್ಞಾನವನ್ನು ಪಡೆದವನು. ಕಾರಣ ಏನು ಅಂದರೆ, ಲಕ್ಷ ದೋಷಾನ್ ಹಂತಿ ದೇವೇಂದ್ರ ಪೂಜ್ಯ, ಒಂದು ಲಕ್ಷ ದೋಷಗಳಿರಲಿ ಆ ಜಾತಕದಲ್ಲಿ, ಗುರು ಚೆನ್ನಾಗಿ ಇದ್ದ ಅಂದರೆ ಎಲ್ಲಾ ಗ್ರಹಗಳು ಇವನಿಗೆ ಅನುಕೂಲ ಆಗೋ ಹಾಗೆ ಮಾಡ್ತಾನಂತೆ ಭಗವಂತ. ಅಷ್ಟು ಆ ಗುರುವಿನ ಮಹತ್ವ ಇದೆ. ನಾವು ಹೇಳಿದ ಕೂಡಲೇ ಬಂದು ಗುರು ನಮ್ಮ ಜಾತಕದಲ್ಲಿ ಕೇಂದ್ರ ಸ್ಥಾನದಲ್ಲಿ ಕುತ್ಕೊಳ್ಳೋದಿಲ್ಲ. ಗುರು ಬರಬೇಕು ಅಂದರೆ ಭಕ್ತಿಯಿಂದ ಸೇವೆಯನ್ನು ಮಾಡಬೇಕು, ಗುರು ಸೇವೆಯನ್ನು. ಎಷ್ಟರ ಮಟ್ಟಿಗೆ ಮಹಾಭಾರತ ಹೇಳ್ತದೆ ಅಂದರೆ, ವೇದಾನುಶಾಸನ ಮಿತಿ ಗುರುಶಾಸನ ಮಿಷ್ಯತೆ, ವೇದದ ವಾಣಿ ಇದ್ದ ಹಾಗೆ ಗುರುಗಳ ಮಾತು ಅಂದರೆ. ಆ ಗುರುಗಳ ಮಾತನ್ನು
ತಪ್ಪದೆ ಅವನೇನ್ ಮಾಡಬೇಕು, ನಡೆದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅಷ್ಟು ಆ ಗುರುವಿನ ಒಂದು ಮಹತ್ವವನ್ನು ತಿಳಿಸ್ತಾರೆ. ಗುರುವಿನ ಅನುಗ್ರಹ ನಿಮ್ಮಲ್ಲಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ಹೇಳದ ಹಾಗೆ ದೇವ ಗುರು ಆಗಿರುವಂಥವನು, ದೇವತೆಗಳಿಗೆ ಗುರು ಆಗಿರುವಂತಹ ಬೃಹಸ್ಪತಿ ಅವನನ್ನ ಜೀವ ಜೀವ ಅಂತ ಕರೀತಾರೆ. ಹಾಗಾದ್ರೆ ಗುರುವಿನ ಧ್ಯಾನ ಶ್ಲೋಕವನ್ನು ನೋಡೋದಾದ್ರೆ ತಪ್ತ ಜಾಂಬೂನ ದಾಕಾರೋ ದಿವಜುಶ್ಚ ಬೃಹಸ್ಪತಿ ಪುಸ್ತಕಂಚ ಅಕ್ಷಮಾಲಾಂಚ ಕಳೆಯೋಸ್ತತ್ರಕಾರಯೇ ಸರ್ವಾಭರಣಯುಕ್ತಾಶ್ಚ ತಥಾ ಪೀತಾಂಬರೋ ಗುರುಹು. ಗುರು ಹೇಗಿದ್ದಾನೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಬಂಗಾರದ ವರ್ಣ ಅಂತೆ ಗುರು, ಅವನ ಬಣ್ಣ ಬಂಗಾರದ ಬಣ್ಣ. ಪೀತಾಂಬರ ಹುಟ್ಟಿದ್ದಾನೆ, ಹಳದಿ ಬಣ್ಣದ ಮಾಲೆಯನ್ನ ಹೂಮಾಲೆಯನ್ನು ಧರಿಸಿದ್ದಾನೆ. ನಾಲ್ಕು ಕೈಗಳಲ್ಲಿ ದಂಡ ಕಮಂಡಲು ಅಕ್ಷಮಾಲೆ ವರದ ಮುದ್ರೆಯನ್ನು ಧರಿಸಿದ್ದಾನೆ. ಹಳದಿ ಬಣ್ಣದ ಧ್ವಜ, ಹಳದಿ ಬಣ್ಣದ ಕುದುರೆಗೆ ಬಿಗಿದ ಬಂಗಾರದ ರಥದಲ್ಲಿ ಆರೂಢನಾಗಿರುವಂಥವನು. ದೀರ್ಘ ಚತುಸ್ರ ಇವನ ಮಂಡಲ ಅಂತ ಹೇಳ್ತಾರೆ. ದಂಡಿನಂ ವರದಂ ಪೀತಂ ಸಾಕ್ಷ್ಯಸೂತ್ರ ಕಮಂಡಲಂ. ದೇವ ಗುರುವಾಗಿರುವಂತಹ ಬೃಹಸ್ಪತಿ ನಮಗೇನ್ ಮಾಡಬೇಕು, ಗುರುರ್ಮೆ ಗುರುತಾಂ ದದ್ಯಾ, ಒಳ್ಳೆ ಗೌರವವನ್ನು ನಮಗೆ ಸಿಗೋ ಹಾಗೆ ಮಾಡಲಿ. ಅದು ಗೌರವ ಸಿಗೋದು ಗುರುವಿನ ಅನುಗ್ರಹದಿಂದ ಅಂತ ಹೇಳ್ತಾರೆ. ಇನ್ನು ಗುರು ಹೇಗಿದ್ದಾನೆ ಅಂತ ಕೇಳಿದ್ರೆ ಸ್ವಲ್ಪ ವಿಸ್ತಾರವಾಗಿ ನೋಡೋದಾದ್ರೆ ಬೃಹಸ್ಪತಿಂ ಕನಕವರ್ಣಂ ಅಂತ ಹೇಳ್ತಾರೆ. ಬಂಗಾರದ ವರ್ಣ, ಕನಕ ಗಂಧಂ, ಕನಕ ಪುಷ್ಪಂ, ಕನಕ ಮಾಲ್ಯಾಂಬರಧರಂ. ಅಷ್ಟೇ ಅಲ್ಲ, ಮೇರುವನ್ನ ಪ್ರದಕ್ಷಿಣಾಕಾರವಾಗಿ ಸುತ್ತುವಂಥವನು. ಪೂರ್ವಾಭಿಮುಖಂ ಚತುರ್ಭುಜಂ, ನಾಲ್ಕು ಕೈಗಳಲ್ಲಿ ಧಾರಣೆ ಮಾಡಿದ್ದಾನೆ. ದಂಡಮಾಲಾಕ್ಷಧಾರಿಣಂ, ನಾವೀಗ ಹೇಳಿದಾಗೆ ಸಿಂಧುದ್ವೀಪಾಧಿಪತಿಂ, ಅವನ ದ್ವೀಪ ಸಿಂಧುದ್ವೀಪಕ್ಕೆ ಅಧಿಪತಿ ಆಗಿರುವಂಥವನು. ಆಂಗೀರಸಗೋತ್ತಂ ಧಾತೃನಾಮ ಸಂವತ್ಸರದಲ್ಲಿ ವೈಶಾಖ ಮಾಸ ಕೃಷ್ಣಪಕ್ಷ ಚತುರ್ದಶಿ ಭರಣೀ ನಕ್ಷತ್ರೇ ಜಾತಂ, ಭರಣೀ ನಕ್ಷತ್ರದಲ್ಲಿ ಹುಟ್ಟಿರುವಂಥವನು. ಅಷ್ಟೇ ಅಲ್ಲ, ಸೂರ್ಯಗ್ರಹದ ಉತ್ತರ ದಿಗ್ಬಾಗೆ ದೀರ್ಘ ಚತುಸ್ರ ಮಂಡಲೆ ಚಣಕರಾಶೌ ಅಂತ ಹೇಳ್ತಾರೆ. ದೇವಾಚಾರ್ಯಾಯ ವಿದ್ಮಹೇ ವಾಚಸ್ಪತ್ಯಾಯ ಧೀಮಹೇ ತನ್ನೋ ಬೃಹಸ್ಪತಿ ಪ್ರಚೋದಯಾತ್ ಅಂತ ಅವನ ಒಂದು ವಿಶಿಷ್ಟತೆಯನ್ನು ತಿಳಿಸ್ತಾರೆ ಗಾಯತ್ರಿ ಮಂತ್ರವನ್ನ. ಗುರು ಏನಿದ್ದಾನಲ್ಲ ಅವನಿಗೆ ಪ್ರೀತಿಕರವಾದ ಧಾನ್ಯ ಕಡಲೆ ಅಂತ ಹೇಳುತ್ತಾರೆ. ಸಮಿತ್ತು ಅಶ್ವತ್ಥ, ಅಶ್ವತ್ಥ ವೃಕ್ಷದ ಸಮಿತ್ತನ್ನ ವಿಶೇಷವಾಗಿ ಅವನ ಪ್ರೀತ್ಯರ್ಥಕವಾಗಿ ಮಾಡಬೇಕು. ಆಮೇಲೆ ದಧಿ ಅನ್ನ ಅಂದ್ರೆ ಮೊಸರು ಅನ್ನ ಅವನಿಗೆ ಪ್ರೀತಿಕರವಾಗಿರುವಂಥದ್ದು. ತಾವರೆ ಹೂವನ್ನು ಏರಿಸಬೇಕು ಉತ್ತರದ ದಿಕ್ಕು, ಆಯತಾಕಾರದಲ್ಲಿ ಹಳದಿ ವರ್ಣದಲ್ಲಿ ಅವನನ್ನು ಪೂಜೆ ಮಾಡಬೇಕು. ಅವನ ದೋಷ ಏನಾದರೂ ಇದ್ರೆ, ಗುರುವಿನ ದೋಷ ಇದ್ರೆ 19,000 ಬಾರಿ ಇವತ್ತು ನಾವು ಹೇಳುವಂತಹ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ಅವನ ಒಂದು ವಿಶಿಷ್ಟವಾದ ರತ್ನ ಪುಷ್ಯರಾಗ ಅಂತ ಸಿಗ್ತದೆ, ಬಹಳ ಬೆಲೆ ಉಳ್ಳಂಥದ್ದು ಪುಷ್ಯರಾಗ, ಅದನ್ನು ಧಾರಣೆ ಮಾಡಬೇಕು. ಇಂದ್ರ ಮತ್ತು ಬ್ರಹ್ಮ ಅಧಿದೇವತೆ ಮತ್ತು ಪ್ರತಿದೇವತೆ ಆಗಿರುವಂಥವರು. ಇವನಲ್ಲಿ ನಿಂತು ಅನುಗ್ರಹ ಮಾಡುವಂತಹ ಭಗವಂತನ ರೂಪ ವಾಮನ, ವಾಮನೋ ವಿಭುತೇಜಸ್ಯ ಅಂತ ಶಾಸ್ತ್ರದಲ್ಲಿರುವಂಥದ್ದು. ವಾಮನ ರೂಪಿ ಭಗವಂತನನ್ನ ವಿಶಿಷ್ಟವಾದ ರೀತಿಯಲ್ಲಿ ಉಪಾಸನೆ ಮಾಡಬೇಕು. ಹಾಗಾಗಿ ಆ ವಾಮನನ ಅನುಗ್ರಹದಿಂದ ಗುರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು ಗುರು ಚೆನ್ನಾಗಿ ಇದ್ರೆ ಅವರ ಜಾತಕದಲ್ಲಿ ಹೇಗಿರ್ತಾರೆ ಅಂತ ತಿಳಿಯೋದಾದ್ರೆ ಗುರುವಿನ ಸ್ವಭಾವವನ್ನು ಹೇಳ್ತಾರೆ. ಗುರು ಹೇಗಿರ್ತಾನೆ, ಅವನ ಕಾರಕ ಅಂತ ಕೇಳಿದ್ರೆ, ಸಂತತಿ ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ, ನಾವು ಲೋಕದಲ್ಲಿ ನೋಡ್ತಾ ಇದ್ದೀವಿ. ಸಂತತಿಗೆ ಕಾರಕನಾಗಿರುವಂಥವನೇ ಗುರು. ಗುರುವಿನ ಅನುಗ್ರಹ ಇದ್ರೆ ನಿಮಗೆ ಸಂತತಿ ಆಗ್ತದೆ. 4 ಜನ, 5 ಜನ, 8 ಜನ, 12 ಜನ ಮಕ್ಕಳು, ಹಿಂದೆಲ್ಲ ಗುರುವಿನ ಅನುಗ್ರಹ ವಿಶಿಷ್ಟವಾದ ರೀತಿಯಲ್ಲಿ ಅವರೆಲ್ಲ ಗುರು ಸೇವೆಯನ್ನು ಮಾಡಿದವರು. ಹಾಗಾಗಿ ಗುರುವಿನ ಅನುಗ್ರಹ, ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಸಂತತಿ ಆಗ್ತದೆ, ಸಂಪತ್ತು ಸಿಗ್ತದೆ, ಐಶ್ವರ್ಯ, ಜ್ಞಾನ, ವೇದಾಂತ, ಮಂತ್ರಸಿದ್ಧಿ, ತೀವ್ರವಾದ ಬುದ್ಧಿ, ಒಂದ್ಸಾರೆ ಹೇಳಿದ ಕೂಡಲೇ ತಿಳ್ಕೊಳ್ಳುವಂಥ ಅತ್ಯದ್ಭುತವಾದ ಶಕ್ತಿ, ಗ್ರಹಣ ಶಕ್ತಿ, ಅವಧಾನ ಪಾಠ ಅಂತ ಕರೀತಾರೆ ಅದಕ್ಕೆ, ಸ್ಥಿರವಾದ ಪ್ರವೃತ್ತಿ.
ಇವತ್ತೊಂದು ಕೆಲಸ ಮಾಡಿದರೆ ಅದನ್ನು ಯಾವಾಗಲೂ ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡುವಂಥ ಸ್ವಭಾವ, ಚಂಚಲವಾದ ಮನಸ್ಸಿಲ್ಲ. ಇನ್ನು ಪರೋಪಕಾರ ಮಾಡುವಂತಹ ಬುದ್ಧಿ, ಯಾವಾಗಲೂ ಇನ್ನೊಬ್ಬರ ಹಿತವನ್ನು ಬಯಸುವಂಥದ್ದು, ಧರ್ಮ ಗುರುವಾಗಿ ಕೆಲಸ ಮಾಡುವಂತಹದ್ದು, ವ್ಯಾಕರಣ ಶಾಸ್ತ್ರ, ಯಶಸ್ಸು, ಕೀರ್ತಿ, ಔದಾರ್ಯ, ನ್ಯಾಯಾಧೀಶ, ನ್ಯಾಯವನ್ನು ಹೇಳುವಂತಹ ಸ್ಥಾನ ಅದು ಗುರುವಿನಲ್ಲಿ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಇಷ್ಟೇ ಅಲ್ಲ, ಇದರ ಜೊತೆಗೆ ತತ್ವಜ್ಞಾನ ಆಗಿರ್ಬೋದು, ಉಪನ್ಯಾಸಕ, ಉಪನ್ಯಾಸವನ್ನು ಮಾಡೋರಾಗಿರ್ಬೋದು, ಪಾಠವನ್ನು ಮಾಡುವಂಥವರಾಗಿರ್ಬೋದು, ಶಿಕ್ಷಕರ ತರಬೇತಿಯನ್ನು ಕೊಡುವಂಥವರಾಗಿರ್ಬೋದು, ಒಳ್ಳೆಯ ಪೌರೋಹಿತ್ಯ ಮಾಡೋರಾಗಿರ್ಬೋದು, ಆಚಾರ ವಿಚಾರ ಎರಡರಲ್ಲೂ ಹೆಚ್ಚಿನ ಒಂದು ಬದಲಾವಣೆ ಕಾಣುವಂಥವರು, ಸತ್ವಗುಣದಕ್ಕೆ ಅಭಿಮಾನಿಯಾಗಿರುವಂಥವನು, ನೂತನವಾದ ಗ್ರಹ, ಆಮೇಲೆ ವ್ಯಾಕರಣ, ಮೀಮಾಂಸ, ಆಯುರ್ವೇದ, ವೈದಿಕ ಇವೆಲ್ಲದಕ್ಕೆ ಕಾರಕನಾಗಿರುವಂಥವನು, ಆತ್ಮಜ್ಞಾನ ವಿಶೇಷವಾದ ಜ್ಞಾನವನ್ನು ಕೊಡುವಂಥವನು ಆ ಗುರುವಾಗಿರ್ತಾನಪ್ಪ. ಗುರುವಿನ ಅನುಗ್ರಹ ಇತ್ತಪ್ಪ ಅಂದರೆ ಬರವಣಿಗೆ ಚೆನ್ನಾಗಿರ್ತದೆ. ಕೆಲವರು ಬರೀತಾರೆ, ಚೆನ್ನಾಗಿ ಬರೀತಾರೆ, ಯಾವುದೇ ವಿಷಯವನ್ನು ಕೊಟ್ಟರು ಅದನ್ನು ಚೆನ್ನಾಗಿ ಆ ಬರೆಯುವಂಥ ಬರಹಕ್ಕೆ ಕಾರಣನಾಗಿರುವಂಥವನು ಥೇರಿ ಅಂತ ಅಂತಾರಲ್ಲ, ಥೇರಿ ಪ್ರಾಕ್ಟಿಕಲ್, ಥೇರಿಗೆ ಅಭಿಮಾನಿಯಾಗಿರುವಂಥವನು ಆ ಗುರು ಆಗಿದ್ದಾನೆ. ಸಂಖ್ಯಾಶಾಸ್ತ್ರ ಗಣಿತದಲ್ಲಿ ಭಾರಿ ಪ್ರಖ್ಯಾತರಾಗಿರುವಂತಹ ಜ್ಞಾನ ಅವರಲ್ಲಿ ನಾವು ಕಾಣ್ತಾ ಇದ್ದೀವಿ. ಗುರುವಿನ ಅನುಗ್ರಹ ಇದ್ರೆ ವಿಶಿಷ್ಟವಾದ ರೀತಿಯಲ್ಲಿ ನಾನು ಹೇಳಿದ್ನಲ್ಲ, ಎಲ್ಲಾ ಗ್ರಹಗಳು ಒಂದು, ಆ ಗುರುವಿನ ಗ್ರಹ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಆ ಫಲವನ್ನು ಕೊಡ್ತಾ ಇದೆ. ಹಾಗಾದರೆ ಈ ಗುರುವಿಗೆ ಸಂಬಂಧಪಟ್ಟ ಹಾಗೆ ನಾನೀಗ ಹೇಳದ ಹಾಗೆ ಗುರುವಿನ ಒಂದು ವಿಶಿಷ್ಟತೆಯನ್ನು ತಿಳಿದುಕೊಂಡ್ವಿ. ಗುರುವಿನ ದೋಷ ಏನಾದರೂ ಇದ್ರೆ ಜಾತಕದಲ್ಲಿ ಅವರೇನು ಮಾಡಬೇಕು ಅಂತ ಕೇಳಿದರೆ, ಈ ಮಂತ್ರವನ್ನು ವಿಶಿಷ್ಟವಾದ ರೀತಿಯಲ್ಲಿ 19,000 ಬಾರಿ ಜಪ ಮಾಡಬೇಕು ಅಂತ ಇದೆ. ದೇವಮಂತ್ರಿ, ದೇವತೆಗಳಿಗೆ ಮಂತ್ರಿ ಸ್ಥಾನದಲ್ಲಿರುವಂತಹ ಆ ದೇವಗುರು ಆಗಿರುವಂಥವನು, ವಿಶಾಲಾಕ್ಷ, ಸದಾ ಲೋಕ ಹಿತೇರತಃ, ಎಲ್ಲರ ಮೇಲೆ ಹಿತವನ್ನು ಬಯಸುವಂಥವನು. ಗುರು ಗುರು ಅಂತ ಎಲ್ಲರನ್ನು ಕರೆಯೋ ಹಾಗಿಲ್ಲ, ಗುರು ಅಂತ ಯಾರನ್ನು ಕರಿಬೇಕು ಅಂತ ಕೇಳಿದರೆ, ಅಸಂಶಯಾತ್ಮ ಸಂಶಯಚ್ಚೇತ್ತ ಗುರುರುಕ್ತೋ ಮನೀಷಿವಿಹಿ. ಅಸಂಶಯಾತ್ಮ, ತಾನು ಹೇಳುವಂತಹ ಪಾಠ ಹೇಳುವಂತಹ ವಿಷಯದಲ್ಲಿ ಕಿಂಚಿತ್ತೂ ಲವಲೇಶವು ಸಂಶಯ ಇರಬಾರದು. ಇದ್ರ ಜೊತೆಗೆ ಸಂಶಯಚ್ಚೇತ್ತ, ಜಿಜ್ಞಾಸುಗಳಿಗೆ ಬಂದಿರುವಂತಹ ಸಂಶಯವನ್ನು ಪರಿಹಾರ ಮಾಡುವಂತಹ ಅತ್ಯದ್ಭುತವಾದ ಶಕ್ತಿ ಅವನಲ್ಲಿರಬೇಕು. ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯ ಅಂತ ಹೇಳ್ತಾರೆ. ಬೃಹಸ್ಪತಿಯನ್ನೂ ಸೃಷ್ಟಿ ಮಾಡುವಂತಹ ಜೀವೋತ್ತಮರಾದ ಬ್ರಹ್ಮದೇವರು ಎಲ್ರಿಗೂ ಗುರುಗಳಾಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಈ ಬೃಹಸ್ಪತಿಯನಿದ್ದಾನಲ್ಲ, ಅನೇಕ ಶಿಷ್ಯ ಸಂಪೂರ್ಣ, ಕೆಲವರನ್ನ ನೋಡಿದ್ರೆ ಸಾಕು ಎದ್ದು ನಿಂತ್ಕೋಬೇಕು, ಗೌರವ ಕೊಡಬೇಕು ಅಂತ ಅನ್ಸೋ ಹಾಗಿರ್ತಾರೆ. ಬಹಳ ಚಿಕ್ಕ ವಯಸ್ಸಿರ್ತದೆ ಮತ್ತೆ, ಆದರೆ ಅವರನ್ನು ನೋಡಿದ ಕೂಡಲೇ ಗೌರವ ಕೊಡಬೇಕು ಅನ್ನೋ ಹಾಗಿರ್ತಾರೆ. ಅದಕ್ಕೆಲ್ಲ ಕಾರಣ ಗುರು, ಗುರುವಿನ ಜಾತಕದವರ ಸ್ವಭಾವವೇ ಹಾಗಿರ್ತದೆ. ಅವರಲ್ಲಿರುವಂತಹ ವರ್ಚಸ್ಸು, ಜ್ಞಾನ, ಒಂದು ತೇಜಸ್ಸು ಅದು ಪ್ರಕಟ ಆಗಿ ಹೋಗ್ತಿರ್ತದೆ, ಯಾವಾಗಲೂ ಕಾಣಿಸ್ತಾ ಇರ್ತದೆ. ಅಂತಹ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾಂ ಹರತುವೇ ಗುರುಹು. ಹೇ ಗುರು, ನಮ್ಮ ಏನಾದರೂ ದೋಷ ಇದ್ರೆ ಅದೆಲ್ಲವನ್ನು ಪರಿಹಾರ ಮಾಡು ಅಂತ ಹೇಳ ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ನಾನು ಈಗ ಹೇಳದ ಹಾಗೆ ಅಶ್ವತ್ಥ ವೃಕ್ಷ ಗುರುವಿಗೆ ಸಂಬಂಧಪಟ್ಟಿರುವಂತಹ ವೃಕ್ಷ, ಆ ವೃಕ್ಷದ ಸಮಿತಿನಿಂದ ಹೋಮವನ್ನು ಮಾಡಬೇಕು ಗುರುವಿನ ದೋಷ ಇದ್ರೆ. ಅದರಲ್ಲೂ ವಿಶಿಷ್ಟವಾದ ರೀತಿಯಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಗುರುವಿಗೆ. ಆ ತ್ರಿಮೂರ್ತಿಗಳ ಸನ್ನಿಧಾನ ಆ ಅಶ್ವತ್ಥ ವೃಕ್ಷದಲ್ಲಿದೆ, ಹಾಗಾಗಿ ಅಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡೋದ್ರಿಂದ ಗುರುವಿನ ದೋಷ ಪರಿಹಾರ ಆಗ್ತದೆ. ಇನ್ನು ಯೋಗ್ಯತಾ ಬಲ ಇದೆ, ನಮಗೆ ಭಗವಂತ ಕೊಟ್ಟಿದ್ದಾನೆ ಅಂತ ಅವಕಾಶ ಇದ್ದವರು ಅವರೇನು ಮಾಡಬೇಕು, ಗುರುಪ್ರೀತೆಗೆ ಪೀತ ವಸ್ತ್ರದಾನಂ, ಹಳದಿ ವಸ್ತ್ರವನ್ನು, ರೇಷ್ಮೆ ವಸ್ತ್ರವನ್ನು ವಿಶಿಷ್ಟವಾಗಿ ದಾನವನ್ನು ಕೊಡಬೇಕು. ಪೀತ ವಸ್ತ್ರ ಯುಗಂ ಯಸ್ಮಾತ್ ವಾಸುದೇವಸ್ಯ ವಲ್ಲಭಂ ಪ್ರಧಾನಾತ್ತಸ್ಯ ಮೇ ವಿಷ್ಣುರತಃ ಶಾಂತಿಂ ಪ್ರಯಚ್ಛಮೇ. ವಿಶಿಷ್ಟವಾದ ರೀತಿಯಲ್ಲಿ ಈ ರೀತಿಯಾಗಿ ಆ ಪೀತ ವಸ್ತ್ರವನ್ನು ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಧಾನ್ಯ ನೋಡೋದಾದರೆ ನಾನು ಅವಾಗಲೇ ಹೇಳಿದ ಹಾಗೆ
ಕಡಲೆಯನ್ನ ಚಣಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಕಡಲೆ ಅಂತ ಕರೀತಾರೆ. ಕಡಲೆ ಬೇಳೆಯನ್ನ ವಿಶಿಷ್ಟವಾದ ರೀತಿಯಲ್ಲಿ ದಾನವನ್ನಾಗಿ ಕೊಡಬೇಕು. ಚಣಕ ಗುರು ದೈವತ್ಯ ಗುರುಪ್ರೀತಿಕರ ಶುಭಾಹ ತಸ್ಮಾದೇಶಾಂ ಪ್ರಧಾನೇನ ಸಮೇ ಜೀವ ಪ್ರಸೀದತು. ನೋಡ್ರಿ ಆ ಶಬ್ದ ಬಳಸಿದ್ದಾರೆ, ಜೀವ ಅಂತ ಅವನಿಗೆ ಹೆಸರು. ಆ ಗುರುವಿನ ಅನುಗ್ರಹ ನಮಗೆ ಚೆನ್ನಾಗಿ ಇದ್ರೆ, ಅದರಲ್ಲೂ ನಾನೀಗ ಹೇಳದಾಗೆ ಕೇಂದ್ರ ಸ್ಥಾನದಲ್ಲಿ ಗುರು ಬಂದಿದ್ದಾನೆ ಅಂದ್ರೆ ವಿಶಿಷ್ಟವಾದ ರೀತಿಯಲ್ಲಿ ಅವರಿಗೆ ಫಲವನ್ನು ಕೊಡ್ತಾ ಇದ್ದಾನೆ. ಎಲ್ಲಾ ಗ್ರಹಗಳು ಇವನಿಗೆ ಹೊಂದಾಣಿಕೆ ಆಗೋ ಹಾಗೆ ಕೆಲಸವನ್ನು ಮಾಡಿಸ್ತಾನಂತೆ. ಅದರಲ್ಲೂ ನಾಲ್ಕನೇ ಮನೆಯಲ್ಲಿ ಗುರು ಮತ್ತು ಒಂಬತ್ತನೇ ಮನೆಯಲ್ಲಿ ಶುಕ್ರ ಇದ್ರೆ ಅವರಿಗೆ ವಿಶಿಷ್ಟವಾದ ರೀತಿಯಲ್ಲಿ ಎಲ್ಲಾ ರೀತಿಯ ಅನುಕೂಲಗಳು ಸಿಗ್ತಾ ಇದ್ದಾವೆ. ಹತ್ತನೇ ಮನೆಯಲ್ಲಿ ಗುರು ಇದ್ದ ಅಂದ್ರೆ ಪ್ರತಿ 7 ವರ್ಷಕ್ಕೆ ಒಂದ್ಸಾರೆ ಅವರಲ್ಲಿ ಬದಲಾವಣೆಯನ್ನ ಕಾಣ್ತೀವಿ. ಅದು ಸಕಾರಾತ್ಮಕವಾಗಿರುವಂತಹ ಬದಲಾವಣೆ. ಇವರೇನ್ ಮತ್ತು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಆ ಗುರುವಿನ ಅನುಗ್ರಹದಿಂದ ಎಲ್ಲವೂ ಇವರಿಗೆ ಅನುಕೂಲ ಆಗೋ ಹಾಗೆ ಭಗವಂತ ಮಾಡಿಸ್ತಾನೆ. ಅದು ಗುರುವಿನ ಅನುಗ್ರಹ. ಹಾಗಾಗಿ ವೇದಾನುಶಾಸನಮಿತಿ ಗುರುಶಾಸನ ಮಿಷ್ಯತೆ. ಸುಪ್ರಸನ್ನರಾಗಿ ಆ ಗುರುಗಳು ಅನುಗ್ರಹವನ್ನು ಮಾಡಬೇಕು. ಆ ದೇವ ಗುರುವಾಗಿರುವಂತಹ ಬೃಹಸ್ಪತಿ ನಮಗೆ ಯಾರು ಪಾಠವನ್ನು ಹೇಳಿಕೊಡ್ತಾರಲ್ಲ ಅವರಲ್ಲಿ ಸನ್ನಿಹಿತನಾಗಿರ್ತಾನೆ, ಸ್ವಾಮಿಗಳಲ್ಲಿ ಸನ್ನಿಹಿತನಾಗಿರ್ತಾನೆ, ಜ್ಞಾನಿಗಳಲ್ಲಿ ಸನ್ನಿಹಿತನಾಗಿರ್ತಾನೆ. ಆ ಗುರುವಿನಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಭಕ್ತಿಯನ್ನು ಮಾಡಿ ಆ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಗುರುವಿನ ಬಗ್ಗೆ ನಮಗೆ ಶಾಸ್ತ್ರ ತಿಳಿಸಿರುವಂತಹ ವಿಶಿಷ್ಟವಾದ ಒಂದು ಜ್ಞಾನ.